ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಇಟ್ ಕುಕಿಂಗ್ ನಾನಿವತ್ತು ಮನೆಯಲ್ಲೇ ಹೇಗೆ ಎಗ್ ರೋಲ್ಸ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಹಾಗಿದ್ರೆ ತಡ ಮಾಡಿದೆ ವೀಡಿಯೋ ಶುರು ಮಾಡೋಣ ಬನ್ನಿ ಎಗ್ ರೋಲ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದನ್ನು ಬೇಕ್ರೀಲೋ ರೆಸ್ಟೋರೆಂಟಲ್ಲೋ ತಿನ್ನೋದ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡಿದೆ ಮಾಡುವ ವಿಧಾನ ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಪಾತ್ರೆಗೆ ಮೈದಾನ ಸೇರಿಸ್ಕೊತಾ ಇದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು ಆದರೆ ಮೈದಾದಲ್ಲಿ ಮಾಡೋದ್ರಿಂದ ಎಗ್ ರೋಲ್ಸ್ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಮಿಕ್ಸ್ಡ್ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲನೂ ಹಾಕಿದ್ಮೇಲೆ ಒಂದ್ಸಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಆ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಡ್ರೋ ಮಾಡ್ಕೋಬೇಕು ಈಗ ಆ ಡೋನ ಒಂದು ಇಪ್ಪತ್ತು ನಿಮಿಷದ ಕಾಲ ಹಾಗೆ ಮುಚ್ಚಿ ಇಡೋಣ ಹಿಟ್ಟು ರೆಸ್ಟಿಂಗಲ್ಲಿದೆ ಅಷ್ಟರಲ್ಲಿ ನಾವೀಗ ಮೊಟ್ಟೆ ಮಿಶ್ರಣ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ಗೆ ಹೀಗೆ ಒಂದು ಮೊಟ್ಟೆ ಪೂರ್ತಿಯಾಗಿ ಹೀಗೆ ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊಟ್ಟೆಯನ್ನು ಹೀಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇಪ್ಪತ್ತು ನಿಮಿಷ ಆದ ನಂತರ ಹಿಟ್ಟನ್ನು ಹೀಗೆ ಒಂದು ರೌಂಡ್ ಶೇಪ್ಗೆ ಹೀಗೆ ಬಾಲ್ಸ್ ಮಾಡಿಟ್ಕೋಬೇಕು ನಂತರ ಅದನ್ನು ಒಂದು ರೋಲಿಂಗ್ ಪಿನ್ ಸಹಾಯದಿಂದ ಹೀಗೆ ಒಂದು ರೋಟಿ ಶೇಪ್ಗೆ ಮಾಡ್ಕೋಬೇಕು ಈಗ ಒಂದು ತವಾನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನಾವು ರೋಲ್ ಮಾಡಿಟ್ಕೊಂಡಿರುವಂಥ ರೋಟಿಯನ್ನು ಹೀಗೆ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಎರಡೂ ಕಡೆ ರೋಟಿಗಳನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪಫ್ ಆಗ್ತಾಯಿದೆ ರೋಟೀಸು ನಂತರ ಅದೇ ತವಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನಾವು ಮಾಡಿಟ್ಕೊಂಡಿರುವಂಥ ಮೊಟ್ಟೆ ಮಿಶ್ರಣವನ್ನು ಹೀಗೆ ತವ ಮೇಲೆ ಹಾಕೋಬೇಕು ತುಂಬ ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ ರ್ಯಾಂಡಮ್ ಶೇಪಾಗಿ ಹಾಕ್ಕೊಳ್ಳಿ ಅದನ್ನು ಹೀಗೆ ಒಂದು ಎರಡು ಸೆಕೆಂಡ್ ಕುಕ್ ಆಗಕ್ಕೆ ಬಿಡೋಣ ನಂತರ ನಾವು ಮಾಡಿಟ್ಕೊಂಡಿರುವಂಥ ರೋಟಿಯನ್ನು ಅದರ ಮೇಲೆ ಹೀಗೆ ಹಾಕ್ಕೋಬೇಕು ಮೊಟ್ಟೆ ಎಲ್ಲ ಬೆಂದ ನಂತರ ಅದನ್ನು ಹೀಗೆ ತವಾದಿಂದ ತಕ್ಕೊಳ್ಳೋಣ ನಂತರ ಅದನ್ನು ಈ ರೀತಿಯಾಗಿ ಒಂದು ರೋಲ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಆ ರೋಲ್ ಹಾಗೆ ಫರ್ಮ್ ಆಗಿರಬೇಕಂದ್ರೆ ಲವಂಗನ ಬಳಸಿ ಆ ರೋಲ್ಗಳನ್ನು ಈ ರೀತಿ ಟಕ್ ಮಾಡಿ ನೋಡಿದ್ರಲ್ಲ ಹೇಗೆ ಸುಲಭವಾಗಿ ಮನೆಯಲ್ಲೇ ಎಗ್ ರೋಲ್ಸ್ನ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು